ಇಲ್ಲಿ ನೆರೆದಿರುವ ಸಭಿಕರಿಗೆಲ್ಲ ನನ್ನ ನಮಸ್ಕಾರ. ಇನ್ನೇನು ಮುಖ್ಯಮಂತ್ರಿಗಳು ಬರಲಿದ್ದಾರೆ, ತಾವುಗಳೆಲ್ಲರೂ ಶಾಂತ ರೀತಿಯಿಂದ ಇದ್ದು ಉಚಿತ ನಿವೇಶನಗಳ ಹಂಚಿಕೆಯ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಕೃಷ್ಣ, ನಿನ್ನ ಹತ್ರ ಒಂದು ಪಂದ್ಯ ಕಟ್ತೀನಿ, ಖಂಡಿತ ನಿನ್ ಕೈಲಿ ಗೆಲ್ಲಕಾಲ. ಗೆಲ್ಲಲ್ಲ ಅನ್ನೋ ಮಾತು ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ. ನಾನ್ ಗೆದ್ದೇ ಗೆಲ್ತೀನಿ. ನಾನು ಇನ್ನ ವಿಷಯನೇ ಹೇಳಿಲ್ವಲ್ಲ. ಅದೆಲ್ಲ ಬೇಕಾಗಿಲ್ಲ. ಬಾಜಿ ಎಷ್ಟು? 500 ರೂಪೀಸ್. ಏನ್ ಬಿಟ್ಟು? ಇಲ್ಲಿ ನಡೀತಾ ಇರೋ ಫಂಕ್ಷನ್ ಇವತ್ತು ಸಿಎಂ ಬರ್ತಾ ಇದ್ದಾರೆ, ಅವ್ರ ಪಕ್ಕದಲ್ಲಿ ನೀನ್ ಹೋಗಿ ಕೂತ್ಕೋಬೇಕು, ಆಗತ್ತಾ? ದಟ್ಸ್ ಆಲ್. ಯಾ. ಇನ್ನೊಬ್ರು ಯಾರನ್ನ ಮರೆತು ಬಿಟ್ಟಿದೀವಲ್ಲ ತಾವು? ಉಪಮುಖ್ಯಮಂತ್ರಿ. ಪಟ್ಟಿ ನನ್ನ ಮಗನು. ನೋಡ್ದೇನು ಕುಳ್ಳ, ಈಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪಕ್ಕದಲ್ಲಿರೋದು ಯಾರು ಅಂತ ಗೊತ್ತಾಗ್ಲಿಲ್ಲ. ಹೇಗಿದೆ ನಮ್ಮ ಆಡಳಿತ? ಆಡಳಿತ ಡಬ್ಬ ತರ ಇದೆ. ಇದೇನು ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನು ಸ್ವಾಮಿ, ದಿನನಿತ್ಯ ಆಟೋ ಓಡಿಸಿದ್ರೆ 50 ರೂಪಾಯಿ ಬರಲ್ಲ ಪಾಪ ಆಟೋ ಡ್ರೈವರ್ಗಳಿಗೆ. ಅವ್ರಿಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಫಿಕ್ಸ್ ಮಾಡಕ್ ಹೊರಟಿದ್ರಲ್ಲ, ನಿಮಗೆ ಬುದ್ಧಿ ಇದೆಯೇ? ಫುಟ್ಪಾತ್ ಅಲ್ಲಿ ಹಣ್ಣು ಕಾಯಿ ವ್ಯಾಪಾರ ಮಾಡಿಕೊಂಡು ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗದೆ ಇರೋಂತ ಕಡುಬಡವರು, ಅವ್ರಿಗೆ ಹೋಗಿ ಸೇಲ್ಸ್ ಟ್ಯಾಕ್ಸ್ ಅಂತ ಫಿಕ್ಸ್ ಮಾಡ್ತಾ ಇದ್ರಲ್ಲ, ಇದು ನ್ಯಾಯನ? ಈ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಹೋರಾಡದಂತ ಎಂತೆಂತ ಅತಿರಥ ಮಹಾರಥರಿದ್ರು, ಅಂಥವ್ರು ವಿಜ್ಞಾನ ನೆಡಕ್ ಯೋಗ್ಯತೆ ಇಲ್ದಿರೋಂತ ನಿಮ್ಮಂಥವ್ರು ಯಾವ್ಯಾವ ಊರ್ನಲ್ಲೋ ಇಡ್ಬೇಕಾದ ವಿಗ್ರಹ ಅಂತಂದ್ ಇಲ್ಲಿ ನಡ್ತಾ ಇದ್ದೀರಲ್ಲ, ಇದು ಸರಿನಾ? ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ನನ್ನ ಫ್ರೆಂಡು ನಿಮ್ ಪಕ್ಕದಲ್ಲಿ ಕೂತ್ಕೊಳಕಾಗತ್ತಾ ಅಂತ ಚಾಲೆಂಜ್ ಮಾಡ್ದ, ಅದಕ್ಕೆ ಕೂತಿದ್ದೀನಿ.